ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 9:22 ರೆಕಾರ್ಡೆಡ್ ಡೇಟ್ ಇವತ್ತು 4th October 2024 ಶುಕ್ರವಾರ, ಫ್ರೈಡೇ. ನವರಾತ್ರಿಯ ಬೀದಿಗೆ ನವರಾತ್ರಿ ಎರಡನೇ ದಿವಸ ಆಗಿತ್ತು. ಮಹಾಸಂಚಿಕೆಯ ನಂಬರು 3273 3273. ಇದರಲ್ಲಿ ನಾವು ಈ ಮನುಷ್ಯನ ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಯಾವ ರೀತಿ ಇರಬೇಕು, ಇದು ವಿಚಿತ್ರ ಮನಸ್ಸು ಮೂಲಕ, ಅಂದರೆ ಈ ಪೆಕ್ಯುಲರ್ ಮೈಂಡ್ ಇದೆಯಲ್ಲ, ಅದನ್ನು ಒಂದು ಕಡೆಗೆ ಧ್ಯಾನ ಸ್ಥಿತಿ ಕರ್ಕೊಂಡ್ಬೇಕು, ಅಂದರೆ ಮೆಡಿಟೇಷನ್ಗೆ. ಅದಕ್ಕೆ ಪಾರ್ಟ್ 81 ವಿಭಾಗಕ್ಕೆ ನಾವು ಅದರ ಬಗ್ಗೆ ಚಿಂತನೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಸಿಗ್ನೇಚರ್ ಟ್ಯೂನ್ ಒದಗಿ ಬಂದಿದ್ದು ಬಿಲಹರಿ. ಆ ರಾಗದಲ್ಲಿ ಒಂದು ಚೂರು ನಮ್ಮ ಮೈಸೂರು ವಾಸುದೇವಾಚಾರ್ಯಕ್ಕೆ ಭಾಳ ದೊಡ್ಡ ರಚನೆ ಅದು ಬಿಲಹರಿಯಲ್ಲಿ. ಮೈಸೂರು ವಾಸುದೇವಾಚಾರ್ಯ ಶ್ರೀ ಚಾಮುಂಡೇಶ್ವರಿ ನಮ್ಮ ಅಮ್ಮನವ್ರನ್ನ ಕುರಿತು, ಚಾಮುಂಡಿ ಅಮ್ಮನವ್ರನ್ನ ಕುರಿತು ರಚನೆ ಮಾಡಿರ್ತಕ್ಕಂಥದ್ದು. ಸುಮ್ಮನೆ ಅದರ ಪಲ್ಲವಿನ ಮಾತ್ರ ನುಡಿಸ್ತೆ, ಫುಲ್ ನುಡಿಸೋದಕ್ಕೆ ಅದಕ್ಕೆ ವಿಶೇಷವಾಗಿ ನುಡಿಸ್ಬೇಕಾಗುತ್ತೆ. ಬಟ್ ಸಿಗ್ನೇಚರ್ ಟ್ಯೂನ್ಗೋಸ್ಕರ ನಮ್ಮ ಬಿಲ ಅಂದರೆ ಒಳಗಡೆ ಇರತಕ್ಕಂಥ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ, ಇನ್ನು ಹೇಳಿ ಸಹಸ್ರಾರಕ್ಕೆ ಹೋಗಬೇಕು, ಧ್ಯಾನಸ್ಥಿತ್ಕೋಬೇಕಾದ್ರೆ ಇವನ್ನೆಲ್ಲ ಈ ಬಿಲದ್ವಾರೆಯಿಂದಲೇ ಅವಳನ್ನು ಕರೆಯೋದು. ಒಳಗಡೆ ಇರತಕ್ಕಂಥ ಅವಳನ್ನ ಸುಪ್ತ ಪ್ರಾಗ್ಯಾತ್ಮಿಕ ತುರಿಯ ಸರ್ವಾವಸ್ಥಾ ವಿವರ್ಜಿತ, ಆ ಈ ಜಾಗ್ರತ್ ಸ್ವಪ್ನ ಸುಷುಪ್ತಿ ತುರಿಯ ಅವಸ್ಥೆಗೆ ಹೋದಾಗ ನಮಗೆ ಒಂದು ಧ್ಯಾನದ ಸ್ಥಿತಿ ಲಭ್ಯವಾಗುತ್ತೆ. ಬಟ್ ಈ ತುರಿಯ ಅವಸ್ಥೆ ನಮ್ಮಂಥ ಲೆಸ್ಸರ್ ಮಾರ್ಟಲ್ಸ್ ಸಿಗೋದಿಲ್ಲ. ದೊಡ್ಡ ದೊಡ್ಡ ಸ್ಯಾವೆಂಟ್ಸು ಎಲ್ಲ ಧರ್ಮದ ಮಹಾನುಭಾವಗಳಿಗೆ ದೊರಕಿರೋದ್ರಿಂದಲೇ ಅವರು ಧ್ಯಾನಾಸಕ್ತರಾಗಿರೋದನ್ನ ಅವ್ರನ್ನ ಸ್ಮರಿಸ್ಕೊಂಡು ನಾವು
ನಾವು ನಮ್ಮ ಜೀವನ ಜೀವಿತ ಕಾಲದಲ್ಲಿ ನಾವು ದಿವಸಕ್ಕೆ ಎರಡು ಮಿನಿಮಮ್ ಐದರಿಂದ ಈಗ ಮೊನ್ನೆ ಒಂದು ರಿಪೋರ್ಟ್ ಅದು 2 ಮಿನಿಟ್ಸ್ ಪರ್ಫೆಕ್ಟ್ ಧ್ಯಾನ ಆಗಿಬಿಟ್ರೆ ಬೇಕಾದಷ್ಟು ಪರ್ಫೆಕ್ಟ್ ಏನು ಅದಕ್ಕೆ ಅದರ ಮುಂದಿನ ಅವತರಣಿಕೆಗಳನ್ನು ನಾವು ಈ ಬಿಲ ಹರಿ ಅಲ್ಲಿಂದ ಶುರುವಾಗ ಆಗ ನಾವು ಹರಿಯ ಪಾದಕ್ಕೆ ಸೇರ್ತೀವಿ ಬಿಲ ಹರಿ ಇಲ್ಲಿ ಹರಿ ಹರ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯ ಶಿವ ಅಂತ ಹರ ಹರಿಯರಿಗೆ ಏನು ಭೇದಿ ಇಲ್ಲ ಅದೇ ರೀತಿ ಕೂಡ ಏಕಂ ಸತ್ ಇನ್ನೂ ಹೈಯರ್ ಲೆವೆಲ್ಗೆ ಹೋಯಿತು ಏಕಂ ಸತ್ ವಿಪ್ರಾಬಹುದಾವದಂತೆ ಅಂದರೆ ಇರೋದು ಒಂದೇ ಶಕ್ತಿ ಅದು ಪುರುಷನಿಂದ ಒಡಗೂಡಿದ ಶಕ್ತಿ ಈ ನವರಾತ್ರಿ ಆ ಶಕ್ತಿಯ ಆರಾಧನೆಯೇ ಇಡೀ ವರ್ಲ್ಡಲ್ಲಿ ಅಂತ ಹೇಳಬೇಕು ಎಲ್ಲ ಧರ್ಮದವ್ರಿಗೂ ಒಂದು ಶಕ್ತಿ ಇದ್ದೇ ಇರುತ್ತೆ ಯಾರ್ಯಾರು ಸೂರ್ಯಚಂದ್ರನ ಆರಾಧಿಸ್ತಾರೋ ಅವ್ರನ್ನ ವೆದರ್ ಇದೆ ಲೈಕ್ ಇಟ್ ಆರ್ ನಾಟ ಅದರ ಅಡಿಯಲ್ಲಿ ಸೂರ್ಯ ಚಂದ್ರ ಜೊತೆ ನಾವೆಲ್ಲ ಸಣ್ಣ 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 ಮಿನುಗು ನಕ್ಷತ್ರಗಳಾಗಿ ಹೊರಟೋಗ್ತಾ ಇರ್ತೀವಿ ಈ ಹ್ಯೂಮನ್ ರೇಸೇ ಹಾಗೆ ಆ ಸಂದರ್ಭದಲ್ಲಿ ಈ ಧ್ಯಾನ ಈ ಬಿಲಹರಿ ಮೂಲಕ ಇದಕ್ಕೆ ವಿಶೇಷವಾದ ಒಂದು ಬೆಳಕು ಚೆಲ್ಲೋ ಪ್ರಯತ್ನ ಈ ಸಂಚಿಕೆ ನಡ್ಕೊಂಡು ಹೋಗುತ್ತೆ ಹಿಂದಿನ ಸಂಚಿಕೆಯಲ್ಲಿ ಒಬ್ಬ ವಿದ್ವಾಂಸನಿಗೆ ಅವನು ಯಾವ ರೀತಿ ಪಾಪ ತಾನೇ ಎಲ್ಲ ಅಂದ್ಕೊಂಡಿದ್ದಾಗ ಒಂದು ವರ್ಲ್ಡ್ ಸಿಂಪೋಯಿಸಮ್ನಲ್ಲಿ ಒಂದು ರೀತಿ ಅವನಿಗೇ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಬಂದುಬಿಟ್ಟು ಡಿಪ್ರೆಷನ್ ಹೋಗಿದ್ದ ಆಗ ಬೇರೆ ಇದೇ ವಿದ್ವಾಂಸರ ಲಕ್ಷಣ ಏನಿದೆ ಬೇರೆ ವಿದ್ವಾಂಸರೆಲ್ಲ ನೀವು ಅದಕ್ಕೋಸ್ಕರ ಡಿಪ್ರೆಸ್ ಆಗೋ ಅವಶ್ಯಕತೆ ಇಲ್ಲ ನಮಗೂ ಎಲ್ಲ ನೋಡಿ ದೇಶಕ್ಕೂ ಎಲ್ಲರಿಗೂ ಇದೊಂದು ಧ್ಯಾನದ ಸ್ಥಿತಿಯಲ್ಲಿ ನಮಗೆ ಎತ್ಕೋತ ಧ್ಯಾನ ಕೈಗೆ ಹತ್ಬಿಡೋದಿಲ್ಲ ಅಯ್ಯೋ ಎಷ್ಟು ಸತಿ ಮಾಡಿದ್ರು ಈ ಧ್ಯಾನ ಅನ್ನೋದು ನಮ್ಮ ಕೈಲಾಗಲ್ಲ ಅಂತ ಬಿಟ್ಬಿಡಬಾರ್ದು ಸಿ ಟ್ರೈ ಅಗೇನ್ ಬರ್ ಯಾಕೆ ಅಂದರೆ ಎಂತೆಂಥ ಮಹರ್ಷಿಗಳೆಲ್ಲ ಧ್ಯಾನಾಸಕ್ತರ ಕೂತಾಗ ಲಕ್ಷ ವರ್ಷ ಮಾಡಿದಾಗಲೂ ಕೂಡ ಯಾವುದೋ ಒಬ್ಬಳು ಮೇನಕೇನೋ ಒಬ್ಬರ ಅಂಬೆನೋ ತಿಲೋತ್ತಮೇನೋ ಮನಕ್ಕೆ ಕೆಡಿಸೋಕ್ಕೆ ಬರ್ತಾರೆ ಯಾಕೆಂದರೆ ಮನೆಯೇ ಮನುಷ್ಯಾಣ ಕಾರಣಂ ಬಂದ ಮೋಕ್ಷಿಯು ನಮಗೆ ಇವೇರ್ ಧರಿಸೆ ವಿಲ್ ಧರಿಸವೆ ನಮ್ಮ ಧ್ಯಾನ ಮಾರ್ಗಕ್ಕೆ ನಾವು ಹೋಗಬೇಕು ಅನ್ನೋದಕ್ಕೆ ಇವೆಲ್ಲ ಅಡಚಣೆಗಳು ಇದ್ದೇ ಇರುತ್ತೆ ನಾವು ಅಡಚಣೆಗಳು ಇಲ್ಲದೆ ಧ್ಯಾನಕ್ಕೆ ಹೋಗ್ತೀವಿ ಅಂದರೆ ಸಾಧ್ಯವೇ ಇಲ್ಲ ನೋಡಿ ಯಾವಾಗಲೂ ಅಷ್ಟೇ ಯಾರ್ಯಾರೇ ಒಬ್ಬರು ಫೇಲ್ಯೂರ್ ಇರಬೇಕು ಅದೊಂದು ಏನು ಎಕ್ಸ್ಪೀರಿಯನ್ಸ್ ಫೇಲ್ಯೂರ್ ಇಸ್ ಎನ್ ಎಕ್ಸ್ಪೀರಿಯನ್ಸ್ ದೊಡ್ಡ ದೊಡ್ಡ ಅನುಭವಿಗಳು ಹೇಳಿ ಎತ್ಕೋತಾರೆ ನಮಗೆ ಏನು ನಾವು ಇದು ಗುರಿ ಇಟ್ಕೊಂಡಿರೋದು ಸಿಕ್ಬಿಟ್ರೆ ನಮಗೆ ಆ ಗುರಿ ಬಗ್ಗೆ ಬೆಲೆನೇ ಕಡಿಮೆ ಪ್ರತಿಯೊಂದು ಕೂಡ ಅದಕ್ಕೆ ಹಾರ್ಡ್ ಅರ್ನ್ಡ್ ಮನಿ ಅಂತೀವಿ ನಾವು ಸಿ ಹಾರ್ಡ್ ಅರ್ನ್ಡ್ ಮನಸ್ಸು ನಮ್ಮ ಮನಸ್ಸನ್ನ ಒಂದು ಗಟ್ಟಿತನಕ್ಕೆ ಹೇಗೆ ಹೋಗಿಸ್ಬೇಕು ಅಂದರೆ ಆ ವಿಚಾರಗೋಷ್ಠಿಯ ನಂತರ ತನ್ನ ಬಗೆಗಿನ ಅವನ ಅಭಿಪ್ರಾಯವೇ ಬದಲಾಯಿತು ಹಾಗೆ ಅಂದ್ಕೊಂಡ ನಾವು ಎಲ್ರಿಗೂ ಅನಿಸುತ್ತದು ನನ್ನ ಬಿಟ್ಟರೆ ಇಲ್ಲ ಅಂತಿದ್ರೆ ಯಾರೋ ಒಬ್ಬರು ಮಗುವಿಂದ ಸೋತು ಬಿಡ್ತೀವಿ ಆವಾಗ ಆಫ್ಟರ್ ಆಲ್ ಆಗಿ ಬರುತ್ತೆ ಬಟ್ ಅದ್ರ ಬದಲು ಪ್ರತಿ ಸ್ಟೇಜಲ್ಲೂ ಕೂಡ ನಮಗೆ ಜಯ ದೊರಕದಾಗಲ್ಲ ಇದೇನೋ ಒಂದು ಜಯ ದೊರೆತಿದೆ ಪ್ರಕೃತಿಯ ಕೃಪಾ ಕಟಾಕ್ಷದಿಂದ ನಾನು ಅದಕ್ಕೆ ತುಂಬ ಬೀಗೋದು ಬೇಡ ಇನ್ನಷ್ಟು ಅದಕ್ಕೆ ಪ್ರಯತ್ನ ಪಡ್ತೀನಿ ಅನ್ನೋದು ಹೋಗೋದೇನೆ ಒಂದು ಸನ್ಮಾರ್ಗ ಈ ನಂತರ ಬಗೆಗಿನ ಅವನಿಗೆ ಇಂಡಿವಿಜುವಲ್ ಇಲ್ಲಿ ಅವನು ಅಂದರೆ ಇಲ್ಲಿ ಯಾರು ಬೇಕೋ ನಾನಾಗ್ಬೋದು ಇನ್ನು ಯಾರು ಈ ಥರ ಯೋಚನೆ ಮಾಡ್ತಾರೋ ಅವರಿಗೆಲ್ಲ ಆಗುತ್ತೆ ಇದು ಅವನನ್ನು ಅಥವಾ ಅವಳನ್ನು ಎಲ್ಲಿವರೆಗೂ ಕಾಡಿತ್ತಂದರೆ ಒಬ್ಬ ಮನಃಶಾಸ್ತ್ರಜ್ಞನ ನೆರವು ಕೇಳಿದನು ಅವನಿಗೆ ಎಷ್ಟೇ ಜನ ಏನೇ ಹೇಳಿದ್ರು ಕೂಡ ಅವನಿಗೆ ಮನಸ್ಸಿಗೆ ಎಷ್ಟು ಇದಾಗಲಿಲ್ಲ ಆಗ ಯಾರೊಬ್ಬರು ಸಜೆಸ್ಟ್ ಮಾಡಿದ್ರು ಅವರು ಆ ಮನಃಶಾಸ್ತ್ರಜ್ಞರು ಯಾರಪ್ಪ ಅಂದರೆ ಅವ್ರಿಗೆ ಇದು ಸೈಕಾಲಜಿನೂ ಗೊತ್ತಿತ್ತು ಸೈಕಿಯಾಟ್ರಿನೂ ಗೊತ್ತಿತ್ತು ತುಂಬ ಸೂಪರ್ ಸ್ಪೆಷಲಿಸ್ಟು ಜೊತೆಗೆ ಎಲ್ಲ ಧರ್ಮದ ಆಧ್ಯಾತ್ಮಿಕತೆಯ ತಿರುಳನ್ನು ಸ್ವಾಂಗೀಕರಿಸ್ಕೊಂಡಂಥ ಒಬ್ಬ ಮಹಾನುಭಾವರು ಅವ್ರ ನೆರವಿಗೆ ಹೋಗ್ಬೇಕು ಯಾಕೆಂದರೆ ನೀನು ದೊಡ್ಡ ವಿದ್ವಾಂಸ ಒಂದು ದೇಶದ ಒಂದು ಇದನ್ನು ರೆಪ್ರೆಸೆಂಟ್ ಮಾಡ್ತಿದ್ಯ ನಿನಗೆ ಹೀಗಾಗಬೇಕಾದ್ರೆ ನಾವೆಲ್ಲ ಹೇಳಿದ್ರು ಕೂಡ ನಿನಗೆ ಇಷ್ಟರಲ್ಲೇ ನಿಂಡಿ ಅಂದರೆ ನೋಡಿ ಅಟ್ ಟೈಮ್ಸ್ ಯು ಹ್ಯಾವ್ ಟು ಟೇಕ್ ದಿ ಹೆಲ್ಪ್ ಆಫ್ ಸೂಪರ್ ಸ್ಪೆಷಲಿಸ್ಟ್ ನಿತ್ಯ ಜೀವನದಲ್ಲೂ ಅಷ್ಟೇ ಆಗುತ್ತೆ ನಮಗೆ ಆವಾಗ ಇದು ಅವನನ್ನು ಎಲ್ಲಿವರೆಗೂ ಕಾಡುತ್ತೆ ಅಂದರೆ ಒಬ್ಬ ಮನಃಶಾಸ್ತ್ರಜ್ಞ ನೆರವು ಕೇಳಿದನು ಆಗ ಅವರು ಅವನಿಗೆ ಕೀಳರಿಮೆ ಉಂಟಾಗುವಂತೆ ಮಾಡಿದ ಯಾವುದಾದ್ರದ್ದು ಬಾಲ್ಯದ ಘಟನೆ ಜ್ಞಾಪಿಸಿಕೊಳ್ಳಲು ಹೇಳಿದರು ನೋಡಿ ಇಟ್ ಇಸ್ ಎ ವೇ ಆಫ್ ಈಗ ಒಂದು ಟ್ರೀಟ್ಮೆಂಟು ಅವ್ರಿಗೆ ಹೇಳ್ತಾರೆ ನಿನಗೆ ಯಾವಾಗಲಾರು ಇರುತ್ತೆ ಎಷ್ಟೋ ಜನದ ಮನೇಲಿ ನಮಗೂ ಗೊತ್ತಿದೆ ನಮಗೂ ಇದರ ಅನುಭವ ಆಗಿದೆ ನೀ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅಂತ ನಮಗೆ ಮೊದಲು ಅಂತ ದನ ಕಾಯಕ್ಕೆ ಹೋಗುವನು ಇನ್ನೂ ಏನೇನೋ ಹೇಳೋರು ನಮಗೆ ಅದೆಲ್ಲ ಇಲ್ಲಿ ಸ್ವಲ್ಪ ಬೀಪ್ ಸೌಂಡ್ ಹಾಕ್ಬೇಕಾಗುತ್ತೆ ಅಷ್ಟೆಲ್ಲ ಬಯಸ್ಕೋಬೇಕಾಗುತ್ತೆ ಅಲ್ಲ ಬೈದಾಡಿದವ್ರು ಬದುಕು ಕೇಳಿದ್ರು ಸರಿ ಆದರೆ ಅದೆಲ್ಲ ಈಗಿನ ಕಾಲದಲ್ಲಿ ಹಾಗೆ ಮಾಡೋಕ್ಕಾಗಲ್ಲ
ಮಕ್ಕಳಿಗೆ ಬರೀ ಬೈಯೋದು ಅಥವಾ ಹೊಡೆಯೋದಂತೂ ಇಲ್ಲವೇ ಇಲ್ಲ ಬಿಡಿ. ಬೇರೆ ದೇಶದಲ್ಲಂತೂ ಒಳಗಾಗ್ಬಿಡ್ತಾರೆ. ಬೈ ಕೈಯನ್ನು ಸುಮ್ಮನೆ ಒಂದು ಸತಿ ಯಾಕೆ ಹೀಗೆ ಅಂತ ಸ್ವಲ್ಪ ವಾಯ್ಸ್ ಏನು ಏನಾಯಿತು ಅಂತ ಮಗು ಶುರು ಮಾಡಿಬಿಡುತ್ತೆ. ಸೋ ಸೆನ್ಸಿಟಿವ್. ಬಟ್ ದಿ ಈಗ ಚೈಲ್ಡ್ ಕೇರಿಂಗೇ ಎಂಟೈರ್ಲಿ ಡಿಫ್ರೆಂಟ್. ನನಗೆ ನಮ್ಮ ಅಪ್ಪ ಹೇಗೆ ಮಾಡ್ತಿದ್ರು, ನಮ್ಮ ತಾತ ಹೇಗೆ ಮಾಡ್ತಿದ್ರು ಅಂದರೆ ಏನಿಲ್ಲ, ಆಮೇಲೆ ಅವೆಲ್ಲ ಆಗೋದೇ ಇಲ್ಲ. ಈಗಿನ ಮಕ್ಕಳ ಮನಸ್ಸು ಟೆಂಡರ್, ಟೆಂಡರ್ ಮನಸ್ಸನ್ನ ಅದಕ್ಕೆ ಹೇಗೆ, ಹೌ ಟೆಂಡರ್ ದಟ್ ಮನಸ್ಸು ಅನ್ನೋದನ್ನು ಅವರು ಸೂಪರ್ ಸ್ಪೆಷಲಿಸ್ಟ್ ಅರ್ಥ ಮಾಡಿಕೊಂಡ್ರು. ಈತ ಅವನ ಬಗ್ಗೆ ಎಲ್ಲ ಕೇಳಿದ್ರು. ನೀನು ಈಗ ಇಷ್ಟೊಂದು ಆದರೂ ಕೂಡ ಪಾಸಿಟಿವ್ ಆಗಿ ಮಾಡ್ಕೊಂಡಿದ್ರು. ಅಲ್ಲಪ್ಪ ನೀವು ಈ ಥರ ಆಗೋ ಕಾರಣವೇ ಇಲ್ಲ, ಯು ಆರ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ಎಷ್ಟೋ ಜನದಲ್ಲಿ ನಿನ್ನ ಚೂಸ್ ಮಾಡಿದ್ದಾರೆ, ಯಾಕೆ ಅಂತ ಅಲ್ಲಿಂದ ಅಂದರೆ ಪಾಸಿಟಿವಿಟಿ ಇಂಪ್ಲ್ಯಾಂಟ್ ಮಾಡಬೇಕು. ಆಯಿತು ಅಂದ್ಬಿಟ್ಟು, ಆಯಿತು ನಿನಗೆ ಯಾವಾಗಲಾದ್ರೂ ಚಿಕ್ಕಂದಿಂದ ನಿನಗೆ ಜ್ಞಾಪಕ ಇದೆಯಾ ಏನಾದ್ರು ಆಯ್ತಾ ಅಂತ. ಆಗ ಸುರುಳಿ ಬಿಚ್ಚಿಡುತ್ತೆ, ಬಿಚ್ಚಿಡ್ತಾನೆ ವಿದ್ವಾಂಸ. ನಾನು ಈ ವಿದ್ವಾಂಸ ಆಗೋಕ್ಕೆ ಎಷ್ಟು ಕಷ್ಟಪಟ್ಟೆ ಅಂತ. ಇದಕ್ಕೆ ನನಗೆ ತಕ್ಷಣ ಜ್ಞಾಪಕ ಬರೋದು ಒಂದು ಸಣ್ಣ ಉಪಕತೆ. ಪಾಣಿನಿ ಅಷ್ಟಾಧ್ಯಾಯಿ ನುಡಿಸಿರೋ ವ್ಯಾಕರಣ ಶಾಸ್ತ್ರದಲ್ಲಿ ಅವನಿಗೊಬ್ಬ ಗುರುಗಳ ಹತ್ರ, ತುಂಬ ದೊಡ್ಡ ಕತೆ ಅದು, ಶಾರ್ಟಾಗಿ ಹೇಳ್ತೀನಿ. ಒಬ್ಬ ಗುರುಗಳ ಹತ್ರ ಎಲ್ಲ ದೊಡ್ಡ ದೊಡ್ಡ ಇದೇ ಥರ ದೊಡ್ಡ ದೊಡ್ಡ ವಿದ್ವಾಂಸನೆಲ್ಲ ಮಹಾಗುರು ಹತ್ರ ಕಳಿಸಿರ್ತಾರೆ. ಆಗ ಪಾಣಿನಿಯನ್ನು ಅವನು ಕಳಿಸಿರ್ತಾರೆ. ಗುರುಗಳು ನೋಡಿಬಿಟ್ಟು ಎಲ್ಲ ನೋಡ್ಕೊಂಬಂದರು, ಏನು ಹೇಳಿದ್ರು ಅರ್ಥನೇ ಆಗ್ತಾ ಇರಲಿಲ್ಲ. ಬಾಕಿಯವರೆಲ್ಲ ಮುಂದಕ್ಕೆ ಹೋಗ್ತಾ ಇದ್ದಾರೆ. ನನಗೆ ಕೋಪ ಬಂದ್ಬಿಡುತ್ತೆ ಗುರುಗಳಿಗೆ, ನೋಡಿ ಇದು ಹೆಂಗಿರುತ್ತೆ, ನೀನು ಅಪರದಡ್ಡ ಅದಲ್ಲ ಟೋಟಲ್ ಜಿಸ್ಟ್ನ ಹೇಳ್ತಾರೆ, ಜನ್ಮದಲ್ಲಿ ನಿಂಗೇನು ಬರೋದಿಲ್ಲ ಅಂದ್ಬಿಡ್ತಾರೆ ಗುರುಗಳು. ನಾ ಗುರುಗಳು ಹೆಸರು ಹೇಳೋದು ಬೇಡ, ಗೊತ್ತಿದೆ. ಆದರೆ ಇಲ್ಲಿ ಪಾಣಿನಿ ನಿಮಗೆ ಮುಖ್ಯವಾಗ್ತಾನೆ ಅಂದ್ಬಿಟ್ಟು, ಆಮೇಲೆ ಇಲ್ಲಿ ಎಷ್ಟು ಹೇಳಿದ್ರು ಅವ್ನು ಬಿಡಲಿಲ್ಲ, ನಾನು ಬರ್ತೀನಿ, ಇಲ್ಲ ಇಲ್ಲ ನೀನಿದ್ರೆ ನನಗೆ ಅಂಥ ದಡ್ಡ, ಈ ದಡ್ಡ ಜೊತೆ ಏನು ನಾನು ಪಾಠ ಹೇಳೋದು ಅಂತ ಸಿಕ್ಕಾಪಟ್ಟೆ ರೇಕೊಂಬಿಡ್ತಾರಂತೆ. ಆಮೇಲೆ ತಕ್ಷಣ ಅವನನ್ನು ಹೇಗೆ ಡಿಮಾರಲೈಸ್ ಮಾಡೋದು ಅಂತ, ನಿನಗೆಲ್ಲಿ ನಿನ್ನ ಕೈ ತೋರಿಸು ಅಂತಾರೆ. ಕೈ ತೋರಿಸು, ಏ ನಿನ್ನ ಕೈಲಿ ಎಲ್ಲೂ ವಿದ್ಯಾರೇಖೆನೇ ಇಲ್ಲ, ನಿನ್ನ ಜನ್ಮದಲ್ಲಿ ಬರಲ್ಲ ಹೋಗು ಅಂತ ಕಳಿಸೇ ಬಿಡ್ತಾರೆ. ಇವನೇನು ಮಾಡ್ತಾನೆ, ಸ್ವಲ್ಪ ದೊಡ್ಡ ಕಥೆನ ನಾನು ಸ್ವಲ್ಪ ನಂದೇ ಆದ ಒಂದು ರೀತಿಯಲ್ಲಿ ಹೇಳಿಬಿಡ್ತೀನಿ. ಯಾಕಂದರೆ ಬೇರೆಯವರೆಲ್ಲ ನೀವು ಪಾಣಿನಿ ಕತೆ ಕೇಳಿರೋರಿಗೆ ಏನಿದೆ ಏನು ಇರ್ತೀ ಹೇಳ, ನಂಗೆ ಜಿಸ್ಟ್ ಬೇಕಿಲ್ಲಿ. ಆಮೇಲೆ ಎಲ್ಲೋ ಒಂದು ಕಡೆ ಹೋಗ್ತಾನೆ, ಮಹಿಳೆಯರು ಆ ಕಾಲದಲ್ಲಿ ನೀರು ಸೇರ್ತಾ ಇರ್ತಾರೆ, ಕೊಡ ಇಡ್ತಾ ಇರ್ತಾರೆ, ಅಲ್ಲಿ ಕಲ್ಲು ಇಟ್ಟಿದ್ದು ಕೊಡ ಇಟ್ಟಿದ್ರಲ್ಲ ಒಂದು ಬಂಡೆ ಕಲ್ಲು ಮೇಲೆ ಅದು ಸವಿತಾ ಇರುತ್ತದೆ. ತೋರಿಸ್ತಾ ನೋಡಿ, ನಾವು ಎಷ್ಟು ವರ್ಷ ನಮ್ಮ ಅಜ್ಜಿ ಇಲ್ಲೇ ಇಡ್ತಾ ಇದ್ದರು. ಈ ಇದು ದೊಡ್ಡ ಬಹಳ ಕಠಿಣವಾದ ಇದು ಕಲ್ಲು, ಅದೇನೇ ಇಟ್ಟು ಇಟ್ಟು ಹೆಂಗೆ ಕರಗಿದೆ. ನೀ ಯೋಚನೆ ಅಳ್ತಾ ಕೂತಿರ್ತಾನೆ, ಹಾಗೆ ನೀ ಯೋಚನೆ ಮಾಡಬೇಡ, ನಿನಗೂ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಹೀಗೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ ಕತೆಗೆ. ಆಗ ಹೇಳ್ತಾರೆ ಏನಕ್ಕೆ ಅಂತ ಒಬ್ಬರ ಹತ್ರ ಹೋದಾಗ, ಇಲ್ಲ ನಂಗೆ ಹೇಳಿದ್ರು ನಮಗೆ ಗುರುಗಳು, ಅವ್ರ ಹತ್ರನೇ ಕಲಿಬೇಕು ನಾನು, ತುಂಬ ಒಳ್ಳೆ ಗುರುಗಳು, ನಾನು ಹಿಂಗೆ ಅಂದ್ಬಿಟ್ರು ವಿದ್ಯಾರೇಖೆ ಇಲ್ಲ ಅಂತ. ಆಗ ಅವನೇನು ಮಾಡ್ದ ಎಂತ ನೋಡಿ, ಹೋಗಿ ಅಲ್ಲೊಂದು ಬೆಣಚ್ಕಲ್ಲಿತ್ತು, ತಾನೇ ಆ ಬೆಣಚ್ಕಲ್ಲು ತೊಗೊಂಡು ವಿದ್ಯಾರೇಖೆ ಅಂದ್ಕೊಂಡು ರಕ್ತ ಬರ್ತಾ ಇತ್ತು, ಅದನ್ನು ಗೀರ್ಕೊಂಡ. ಇದು ಮುಖ್ಯವಾದ್ದು. ಗೀರ್ಕೊಂಡ ಏನು ಮಾಡ್ದ, ಗುರುಗಳ ಹತ್ರ ಹೋದ, ಯಾರು ನಿಂಗೆ ಜನ್ಮದಲ್ಲಿ ಬರೋಲ್ಲ ವಿದ್ಯಾರೇಖೆ ಇಲ್ಲ. ಗುರುಗಳೇ ಕೈ ಮುಗಿದ, ಯಾಕೋ ತಿರ್ಗಾ ಬಂದೆ ಅಂತಾರೆ, ನನಗೀಗ ವಿದ್ಯಾರೇಖೆ ಬಂದಿದೆ ಅಂತ ಆಶ್ಚರ್ಯವಾಗೋಯ್ತಾರೆ ಗುರುಗಳಿಗೆ. ಹೌದಾ, ಎಲ್ಲಿ ತೋರಿಸು ಅಂತ ತೋರಿಸ್ತಾನೆ. ಎರಡು ಕಡೆ ಇಲ್ಲಿ ಗೀಚ್ಕೊಂಡು ರಕ್ತ ಬರ್ತಾ ಇರುತ್ತೆ. ಆಗ ಇದನ್ನು ನೋಡಿ ಗುರುಗಳಿಗೆ ಮನಸ್ಸು ಕರಗಿ ನೀರಾಗೋಯ್ತು. ನಿನಗಿಂತ ಶಿಷ್ಯ ಇನ್ನೊಬ್ಬನಿಲ್ಲ, ನೀನು ಶಿವನನ್ನು ಕುರಿತು ತಾಪಸ್ ಮಾಡು, ನನಗೆ ನಿನ್ನ ರಿಜೆಕ್ಟ್ ಮಾಡಿದವನು, ನಿನಗೆ ಶಿವನೇ ನಿನಗೆಲ್ಲ ಅಂತ. ಆಗ 14 ಅವನು ಶಿಷ್ಯ ಶಿವ ಬಂದು, ಇಂಥ ದಿವಸದಲ್ಲಿ ಶಿವಶಕ್ತಿಯನ್ನು ಸ್ಮರಿಸ್ಕೋಬೇಕು, ಡಮರುಗನ ನಡೆಸ್ತಾನೆ, 14 ಸೌಂಡ್ ಬರುತ್ತೆ ಅದೇ. ಆಮೇಲೆ ನೋಡಿ, ಐ ಮೀನ್ ಟೋಟಲ್ಲಿ ಒಬ್ಬ ನಮಗೆ ಪಾಣಿನಿ ಅಷ್ಟಾಧ್ಯಾಯಿ ಇವುಗಳೆಲ್ಲ ಹೀಗೆ ಪತಂಜಲಿಗೂ ಹಾಗೆ ನಮಗೆ ಯಾವನ್ನೂ ನಾವು ಅಂದರೆ ಈ ಕಾಲದಲ್ಲಿ ಯಾರನ್ನೂ ಒಬ್ಬನ ಅಂಡರ್ಎಸ್ಟಿಮೇಟ್ ಮಾಡಬಾರ್ದು. ಆಗುತ್ತೆ ಫೇಲ್ಯೂರ್ ಆದಟ್ಗೇ ನಮಗೆ ತಕ್ಷಣ ಡಿಪ್ರೆಷನ್ ಆಗೋದು. ವಿ ಹ್ಯಾವ್ ಟು ಕಾಂಪಿಟ್ ಎಲ್ಲ ಪ್ರೊಫೆಷನಲ್ಲೂ ಅಷ್ಟೇ, ಇದು ಇಂಥದ್ದು ಅಂತ. ಆಮೇಲೆ ತುಂಬ ಉತ್ತುಂಗಕ್ಕೆ ಹೋಗಿರೋ ಪ್ರೊಫೆಷನಲ್ಲಿ ನಾನು ಬಿಟ್ಟರೆ ಇಲ್ಲ ಅಂದವ್ರಿಗೆ ಸರಕ್ಕಂತ ನಮಗೆ ಹಾವು ಏಣಿ ಐಟ್ ಆಟ ಇದ್ದಕ್ಕಿದ್ದಾಗೆ ಅದು ಅಹಂಕಾರಕ್ಕೆ ಹೋದಾಗ ಒಂದು ಸಿದ್ದಕ್ಕಿದ್ದಾಗೆ ಏಣಿ ಹತ್ತತಾನೇ ಇರ್ತೀವಿ. ಏನು ಒಂದೊಂದು ಸತಿ 2-3 ಮೆಟ್ಲು ಹತ್ತುತ್ತಿರ್ತೀವಿ.
ಇದಕ್ಕಿದ್ದಾಗೆ ಒಂದು ದೊಡ್ಡ ಹಾವು ಸಿಕ್ಬಿಡುತ್ತೆ. ಯಾಕೆ ಅಂದರೆ ಅಲ್ಲಿ ಅಹಂಕಾರ ಬಂದಿರುತ್ತೆ. ಚರಕ್ ಅಂತ ವಿರೋಧಿ ಪಾವಟಿ ಇಲ್ಲ ಏನಂತಾರಲ್ಲ, ಬಿ ಪಿ ಎಲ್ಗೆ ಹೊಟ್ಟೋಗ್ತೀವಿ ನಾವು ವಿದ್ಯೆಯಲ್ಲಿ. ಆ ದೃಷ್ಟಿಯಿಂದ ಅದು ಅವನನ್ನು ಎಲ್ಲಿವರೆಗೂ ಕಾಡಿತ್ತಂದರೆ, ಇದನ್ನು ಮನಃಶಾಸ್ತ್ರಜ್ಞರು ಹೇಳ್ತಾರೆ, ನೋಡಪ್ಪ ಈ ಥರ ಎಲ್ಲ ಆಗಿರುತ್ತೆ ಅಂತ. ಈ ಸಂಬಂಧಪಟ್ಟಿದ್ದು ಅವನು ಯಾವ ಧರ್ಮದವನಾಗಿರ್ತಾನೋ ಬೈಬಲಲ್ಲಿರೋದು ಹೇಳ್ತಾರೆ, ಕುರಾನಲ್ಲಿ ಎಲ್ಲ ಹೇಳಿ ಅಂದು ಅಂಥ ಗುರುಗಳು ಏನು ಮಾಡ್ತಾರೆ ಅಂದರೆ, ಯಾರು ಅವನ ಹಿಸ್ಟ್ರಿ ತಿಳ್ಕೊಂಡು ಇಂತಿಂಥ ದಾಗಿದಾರ ನೋಡ ಅಂಥ ಮಹಾನುಭಾವರು ಅಂತ ಹೇಳಿದಾಗ ಅವನಿಗೆ ಕೀಳರಿಮೆ ಉಂಟಾಗುವಂತೆ ಮಾಡಿದ ಒಂದು ಬಾಲ್ಯದ ಘಟನೆ ಇದೆ ಈ ರೀತಿ ಅವನಿಗೂ ಆಗಿರುತ್ತೆ. ಪಾಣಿನಿಗೆ ಹೇಗಾಗಿರುತ್ತೋ, ನಿಂಗೆ ನೀನು ಜನ್ಮದಲ್ಲಿ ವೀಣೆ ಬರಲ್ಲ, ನೀ ಜನ್ಮದಲ್ಲಿ ನಿಂಗೆ ಏನು ಬರಲ್ಲ ಅಂದವರೇ ಆಮೇಲೆ ದೊಡ್ಡ ದೊಡ್ಡ ಕೆಲಸ ಮಾಡೋದಕ್ಕೆ ಅನುಭವ ಮಾಡ್ಕೊಳ್ತಕ್ಕಂಥ ಒಂದು ದೇವಿಯ ಮಹಾತ್ಮೆಯಿಂದ ಬಂದ್ಬಿಡುತ್ತೆ. ಇದು ಹೇಗೆ ಬರುತ್ತೆ ಮುಂದೆ, ಯಾಕೆಂದರೆ ದಿಸ್ ಈಸ್ ಎ ಟೈಮ್, ನವರಾತ್ರಿಗಳಲ್ಲಿ ನಾವು ಆ ಪ್ರಕೃತಿನ, ಆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾ ಸರಸ್ವತಿಯನ್ನು ಬಿಲಹರಿ ಮೂಲಕ ಸ್ಮರಿಸಿ ಈ ವಿದ್ಯೆ ಸರಸ್ವತಿ ಮೂಲಕ ಹೇಗೆ ಹರಿಯುತ್ತೆ ನಮಗೆ ಡಿಪ್ರೆಷನ್ ಆದಾಗ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.